भरद्रम विष्णु शशिवर्णम चतुर्भुजम प्रसन्न वदनम ध्यायेत सर्व विघ्नोपशांतये पूर्ण सुगुणार्णवने अनघ परमेश्वरने आनमिपे निनगे आनंदमय विष्णु निन्नया सुमहिमेगळ निन्निच्चयिंदले चन्नागि तिलिसि अचिन्न भक्तिय नीयो बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनुमत्स्मरणात् भवेत् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवे वैष्णवेन्दिवरेन्दवे श्रीराघवेन्द्रगुरवे नमो अत्यन्तदयालवे दासवर्यं दयायुक्तं दूरीकृतदुराशिषं हरिकथामृतवक्तारं जगन्नाथगुरुं भजे श्रीप्रसन्नवेङ्कटदास गुरुभ्यो नमः ಪ್ರಸನ್ನ ವೆಂಕಟದಾಸರು ರಚಿಸಿರೋ ಭಾಗವತ ದಶಮ ಸ್ಕಂದದ ಪೂರ್ವಾರ್ಧ ಅದರಲ್ಲಿ ಎರಡನೇ ಹಾಡನ್ನು ನಾವು ಇವತ್ತು ನೋಡಬೇಕು. ಈ ಎರಡನೇ ಹಾಡಲ್ಲಿ ಅವರು ಭಗವಂತನ ಕಥಾಶ್ರವಣ ಅಂತ ಅನ್ನೋದು ಎಷ್ಟು ಮುಖ್ಯ ಅಂತ ಅನ್ನುವಂಥದ್ದನ್ನ ಆಲೋಚನೆ ಮಾಡುವಂಥದ್ದು ಅಂತ ಅನ್ನೋದು ಭಾಗವತದಲ್ಲೇ ಬರುತ್ತೆ. ದಶಮ ಸ್ಕಂದದ ಒಂದು ಪ್ರಾರಂಭವೇ ಪರೀಕ್ಷಿತ್ ರಾಜ ಮತ್ತೆ ಶುಕಾಚಾರ್ಯರು ಪರೀಕ್ಷಿತ್ ರಾಜರು ಬಂದು ಸೂರ್ಯವಂಶದ ಮತ್ತೆ ಚಂದ್ರ ಎಲ್ಲ ರಾಜರ ಬಗ್ಗೆ ಎಲ್ಲ ನನ್ಗೆ ತಿಳಿಸಿದ್ದಿ. ಕೃಷ್ಣ ನನ್ನ ತಂದೆ ಅಂದ್ರೆ ಅವರೋಡ ಅಜಂದ್ರನೆಲ್ಲ ತುಂಬಾ ರಕ್ಷಣೆ ಮಾಡಿದ ಆ ಕೃಷ್ಣನೋಡ ಕತೆ ನಂಗೆ ತಿಳಿಬೇಕು. ಅವನು ಹೆಂಗ್ ಹುಟ್ಟಿದ, ಅವನ್ ಏನ್ ಆಟಾಡಿದ, ಅವನೋಡ್ ಲೀಲೆ ಏನು, ಅವನ್ ಹೆಂಗ್ ರಕ್ಷಣೆ ಮಾಡಿದ, ಆ ಭಗವಂತನೋಡ ಒಂದು ಗುಣ ನನ್ಗೆ ಅವನೋಡ ಲೀಲೆಯನ್ನು ನಂಗೆ ತಿಳಿಸ್ಬೇಕು ಅಂತ ಕೇಳಿದಾಗ ಅವಾಗ ಶುಕಾಚಾರ್ಯರು ಹೇಳ್ತಾರೆ, ಇದು ಬಂದು ಈ ಕತೆ ಅಂತ ಅನ್ನೋದು ನೀನ್ ಕೇಳುವಂತದ್ದು ತುಂಬಾ ಶ್ರೇಷ್ಠವಾದದ್ದು, ಕೇಳಲೇಬೇಕಾದದ ಕಥೆಯೇ ತಾನೆ. ಆದ್ರೆ ಇದನ್ನು ಬಂದು ಬಯಸುವಂತವ್ರು ಅಂತ ಅನ್ನುವಂಥವ್ರು ಸ್ವಲ್ಪವೇ ಜನ ಇರ್ತಾರೆ. ಅದರಿಂದ ಇದು ಕೇಳಲೇಬೇಕಾದದ್ದು ಅಂತನ್ವಾಗ ಮನಸ್ಸು ಅಂತ ಅನ್ನುವಂಥದ್ದು ಯಾರಿಗೆ ಒಂದು ಭಗವಂತನ ಕಡೆಗೆ ಹೋಗ್ತಾ ಇರ್ತೋ ಅವರಿಗೆ ತುಂಬಾ ಆಹ್ಲಾದಕರವಾಗಿರತ್ತೆ. ಅದರಿಂದ ಇದು ಕೇಳಲೇಬೇಕಾದದ್ದು ಅಂತ. ಸೊ ಈ ಪ್ರಾರಂಭ ಮಾಡ್ತಾರ ಅವ್ರು ಅದರಿಂದವೇ ಕೇಳಲೇಬೇಕಾದದ್ದು ಅಂತ. ಶ್ರೋತವ್ಯವೂ ಇದೆ, ಮಂತವ್ಯವೂ ಇದೆ, ಧ್ಯಾತವ್ಯವೂ ನಮಗೆ, ಹೂತವು ಹರಿಗುಣ ಗಾತೆಯು ಮುಕುತಿಯ ಪಾತೆಯವು ನಮಗೆ. ಈಗ ನಮಗೆ ಇದು ಶ್ರೋತವ್ಯವು ಕೇಳ್ಬೇಕಾದದ್ದು, ಮಂತವ್ಯವು ಕೇಳಿದ ಮೇಲೆ ಅದನ್ನು ಒಂದ್ ಕಿವಿಲಿಂದ ಕೇಳಿ ಮನಸ್ಸೊಳಗೆ ಇಟ್ಟು ಮಥನ ಮಾಡ್ಬೇಕು ಅಂತಾರೆ. ಮಂತವ್ಯವು ಅಂತಂದ್ರೆ ಏನು ಭಗವಂತನೋಡ ಲೀಲೆ ಇದೆಯೋ ಅದನ್ನು ನಾವು ಚಿಂತಿಸ್ತಾ ಮನನ ಮಾಡ್ಬೇಕು ಅಂತಾರೆ. ಈಗ ಒಂದು ಭಗವಂತ ಬಂದು ಒಂದು ಲೀಲೆ ಏನು, ಅವನು ಒಂದು ಪುಟ್ಟ ಮಗುವಾಗಿರುವಾಗ ಭಗವಂತ ಆ ಹಣ್ಣು ಕಾರಿ ಬಂದ್ಲು, ಆ ಹಣ್ಣು ಮಾರ್ತಾಳೆ ಅಂತಂದ್ ಕೂಡ್ಲೆ ಅವನೊಂದು ಕೈ ಹಿಡಿಯಲ್ಲಿ, ಅವನ್ದು ಒಂದೇ ವಯಸ್ಸು ಅಂತಾರೆ ಅವಾಗ, ಒಂದು ಕಾಲ್ ವಯಸ್ಸು, ಆ ರೂಪದಲ್ಲಿ ಅವನಿದ್ದ, ಅವನ್ ಸಮರ್ಥವಾಗಿದ್ರು ಕೂಡ ಆ ರೂಪಕ್ಕೆ ತಕ್ಕಂಗ ಅವನು ಕೈಯಲ್ಲಿ ಒಂದಿಷ್ಟು ಅಕ್ಕಿಯನ್ನು ಹಿಡ್ಕೊಂಡು ಹೋದ. ಆ ಹಿಡ್ಕೊಂಡಾದ ಅಕ್ಕಿಯನ್ನು ಆ ಬಂದಿರೋಂತ ಆ ಹಣ್ಣನ್ನು ಮಾರ್ತಿರೋಂತವ್ರಿಗೆ ಅದನ್ನು ಅವಳು ಬುಟ್ಟಿಯಲ್ಲಿ ಹಾಕಿದ. ಅದೇನು ಒಂದ್ ಎರಡು ಮೂರು ಕಾಲು ಉಳಿದಿತ್ತು ಅಂತಾರೆ, ಅವ್ನು ನಡ್ಕೊಂಡು ಬರೋದ್ರೊಳಗೆ ಎಲ್ಲ ಕೆಳಗೆ ಬಿದ್ದಿತ್ತು. ಆದ್ರೆ ಆ ಹಣ್ಣು ಮಾರುವಂತ ಅವಳು ಆ ಭಗವಂತನೋಡ ಅಂದ್ರೆ ಕೃಷ್ಣನೋಡ ಮುಖವನ್ನು ನೋಡಿ ಅವನೋಡ ಒಂದು ಆ ಒಂದು ಪ್ರೀತಿ ಸೂಸ್ತಾ ಇರುವಂತ ಮುಖವನ್ನು ಕಂಡು ಅವಳು ಕೈ ತುಂಬಾ ಆ ಹಣ್ಣು ಅವನಿಗೆ ಕೊಟ್ಲು. ಎಷ್ಟೋ ಅವನ್ ಕೈಯಲ್ಲಿ ಹಿಡಿಯೋದು ಪುಟ್ಟ ಕೈ, ಅದ್ರಲ್ಲಿ ಪೂರ್ತಿಯಾಗಿ ತುಂಬಿಸ್ಬಿಟ್ಲಿ ಅಂತ. ಅದನ್ನ ನೋಡಿ ಕೃಷ್ಣ ಏನ್ ಮಾಡಿದ, ಅವಳ ಬುಟ್ಟಿಯಲ್ಲಿ ಇರೋಂತ ಅಕ್ಕಿ ಕಾಳೆಲ್ಲ ರತ್ನಮಯವಾಗಿ ಮಾಡಿದ ಅಂತಂದ್ರು. ಆ ಕ್ಷಣವೇ ಆಯ್ತು ಅಂತ. ಇದ್ರಿಂದ ಏನು ಅಂದ್ರೆ ಭಗವಂತ ನೀವು ಒಂದು ಕೊಟ್ರೆ ಅನಂತವಾಗಿ ಕೊಡ್ತಾನ ಅಂತೇನು, ಕೊಟ್ಟುದನ್ನು ಕೊಯ್ಗೊಂಬ ಒಂದರ ಕ್ಷಣ ಬಿಟ್ಟಾಗಲ್ಲ. ತನ್ನವರ ದುರಿತಗಳ ಅಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು. ಈ ಗುಣ ನಮಗೆ ಅಲ್ಲಿ ಕಾಣುತ್ತೆ. ಭಗವಂತನಿಗೆ ಒಂದು ಸಮರ್ಪಣೆ ಮಾಡ್ಕೊಂಡ್ಲು, ಅವನ್ ಕೊಟ್ಟಿದ್ದೇ ತಾನೆ, ಅವನ್ ತಗೊಂಡ್ ಬಂದು ಅಕ್ಕಿ ಕಾಳು ಹಾಕಿದ್ಮೇಲೆ ಅವಳು ಕೊಡಕ್ಕಾಯ್ತು. ಅದೇ ತರ ಭಗವಂತ ನಮ್ಗೆ ಅವಕಾಶ ಕೊಡ್ತಾನ, ಅವಾಗ ನಾವು ಅವನಿಗೆ ಅದನ್ನ ನಾವು ಮುಟ್ಟಿಸಿದಾಗ ಕೊಟ್ಟಾಗ ಅವನು ನಮಗೆ ಅನಂತವಾಗಿ ಕೊಡ್ತಾನ ಅಂತ ಅನ್ನೋತಾನೆ. ಈ ಗುಣನ ನಾವು ಮಥನ ಮಾಡಿದಾಗ ನಮ್ಗೆ ಇನ್ನೂ ಎಷ್ಟೋ ಹೊಳೆಯುವಂಥದ್ದು ಇದೆ. ಮಂತವ್ಯವೂ ಇದೆ, ಮತ್ತೆ ಇದನ್ನು ಧ್ಯಾನ ಮಾಡು ಅಂತಾರೆ. ಧ್ಯಾನ ಮಾಡು, ಭಗವಂತ ಹೇಗಿದ್ದಾನ, ಈ ಗುಣದಲ್ಲೇ ನೀವು ಅನುಸಂಧಾನ ಮಾಡ್ತಾ ಹೋಗು ಅಂತ. ಈ ಮೂರು ಇದೆ ಅಲ್ವಾ, ಇದನ್ನು ಬಂದು ಹೇಳ್ತಾರೆ. ಇವಾಗ ನಿಮ್ ಪಕ್ಕದಲ್ಲೇ ನಿಮ್ಗಿಂತ ಹಿರಿಯರು ತಿಳಿದವ್ರು ಇದ್ರೆ ಅವ್ರ ಹತ್ರ ಕೇಳು ಅಂತಾರೆ, ಕೇಳ್ತಾ ಇರು. ಈಗ ಯಾರು ಕೇಳ್ತಾ ಇರುವಾಗ ನಾವು ಬಂದು ಅದನ್ನ ಮನನ ಮಾಡ್ತಾ ಇದ್ರೆ ತಾನೆ ಮತ್ತೆ ಇನ್ನೊಬ್ರಿಗೆ ಹೇಳೋದಕ್ಕೆ ಮನನ ಬೇಕು.
ಯಾರುವೇ ಇಲ್ಲ ಅಂದ್ರೆ ನೀನೇ ಧ್ಯಾನ ಮಾಡು ಅಂತ. ಈ ತರ ಆ ಕಾಲ ಅಂತ ಅನ್ನೋಂಥದ್ರಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಅನ್ನೋದ್ರೆ ಈ ಮೂರು ಮಾಡ್ತಾ ಇರ್ಬೇಕು ಅಂತಂತಾರೆ. ಬೇರೆ ಅವ್ರು ಇದ್ದಾಗ್ಲೂ ಒಂದೇ, ಬೇರೆ ಅವ್ರು ಇಲ್ದೇ ಇದ್ರು ಒಂದೇ, ಆ ತರ ಇದೆ ಅಂತ ಅನ್ನೋದನ್ನ ಹೇಳ್ತಾರೆ. ಯಾಕಪ್ಪ ಇದೆಲ್ಲ ನಾವು ಮಾಡ್ಬೇಕು ಅಂತಂದಾಗ ಅವ್ರ ಅಂತಾರೆ, ಭೂತವು ಹರಿಗುಣ ಗಾಥೆಯು. ಭಗವಂತ ನೋಡ ಈ ಗುಣದ ಗಾಥೆ ಕತೆ ಅಂತ ಅನ್ನೋಂಥದ್ದಿಲ್ಲ, ಇದು ಭಗವಂತ ನೋಡ ಗುಣವನ್ನು ಹೇಳತ್ತೆ. ಹರಿ ಏನೇನು ಲೀಲೆಗಳು ಮಾಡಿದ, ಅವನ್ ಮಾಡಿರುವಂತ ಲೀಲೆಗಳಿಂದ ಅವನ ಗುಣಗಳೇನು, ಅದು ನಮ್ಮನ್ನು ಪವಿತ್ರ ಮಾಡತ್ತೆ ಅಂತಾರೆ. ಚಿಂತನೆ ಮಾತ್ರದಿಂದ ಅದ್ ನಮ್ಗೆ ಮನಸ್ಸಿಗೆ ಒಂದು ಪಾವಿತ್ರತೆಯನ್ನು ಕೊಡತ್ತೆ. ಮುಕುತಿಯ ಪಾತೇಯವು, ಇದು ಈ ಶ್ರೋತೃ ಯಾರಿದ್ದಾನೆಯೋ ಅವನಿಗೆ ಬಂದು ಮುಕ್ತಿ ಓಡ ದಾರಿ ತರ್ಕೊಳತ್ತೆ ಅಂತಾರೆ. ಹೇಗಪ್ಪ ನಾನು ಹೋಗ್ಬೇಕು ವೈಕುಂಠಕ್ಕೆ ಅಂತ ಅನ್ನೋ ಪ್ರಶ್ನೆನೆ ಬೇಡ. ಭಾಗವತ ಶ್ರವಣ ಮಾಡೋದ್ರಿಂದ, ಮನನ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಭಗವಂತನ ಗುಣಗಳನ್ನು ಮುಕ್ತಿಯೋಡ ಒಂದು ಬಾಗಿಲೇ ತೆರೆಯತ್ತೆ ಅಂತಂತಾರೆ. ಇಷ್ಟು ಒಂದು ಮಹತ್ವ ಇದೆ ಅಂತ ತಿಳಿಸ್ತಾರೆ ಈ ಭಾಗವತ ಶ್ರವಣಕ್ಕೆ, ಅದರೊಳ ಮನನಕ್ಕೆ. ಶ್ರೀಮದ್ ದಶಮಸ್ಕಂದ ಭಾಗವತ ಭೂಮಿಪ ಪರೀಕ್ಷಿತನು ಧೀಮಜ್ಜನ ಗುರು ಶುಕಮುನಿಗೆ ನಮಿಸಿ ಪ್ರೇಮದಿ ಕೇಳಿದನು. ಈ ಮುಕುತಿಯ ಪಥ ಸಾಧನವು ಕಳಪಾಮರರಿಗೆ ದೂರ, ಈ ಮಹಾಲಕುಮಿಯ ರಮಣನ ದಾಸರ ಸ್ತೋಮಕ್ಕೆ ಸೌಖ್ಯಕರ. ಶ್ರೀಮದ್ ದಶಮಸ್ಕಂದ, ಈ ದಶಮಸ್ಕಂದ ಒಂದು ಮುಖ್ಯವಾದ ಘಟ್ಟ ಭಾಗವತದಲ್ಲಿ. ಇಡೀ ಭಾಗವತದಲ್ಲೇ ಭಗವಂತನ ಮಹಿಮೆ ಇದೆ. ಹೌದು, ದಶಮಸ್ಕಂದದಲ್ಲಿ ಏನಿದೆ ಅಂತಂದಾಗ ಭಗವಂತ ಕೃಷ್ಣ ರೂಪದಲ್ಲಿ ಅವತಾರ ಮಾಡಿದ ಕಥೆ ಇದೆ. ಆ ಪೂರ್ವಾರ್ಧದಲ್ಲಿ ಅವನು ಬಾಲ್ಯಲೀಲೆಗಳು ತುಂಬಾ ಇದೆ. ಆ ಬಾಲ್ಯಲೀಲೆಗಳು ಎಲ್ಲರಿಗೂ ಕೂಡ ಮನಸ್ಸನ್ನು ಆಕರ್ಷಣೆ ಮಾಡುವಂಥದ್ದೇ. ಆ ಪರೀಕ್ಷಿತ್ ರಾಜ ಬಂದು ಭೂಮಿಪ ರಾಜ ಅವನು ಕೇಳಿದ ಭಾಗವತ, ಅದರಲ್ಲಿ ಈ ಪ್ರಸಂಗ ಬರುತ್ತೆ. ಧೀಮಜ್ಜನ ಗುರು ಶುಕಮುನಿಗೆ, ಯಾರು ಭಗವಂತ ನೋಡ ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ತಾರ್ಯೋ ಅಂತವ್ರಿಗೆ ಗುರು ಅಂತಾರೆ. ಶುಕಮುನಿ ಅಂತ ಅನ್ನುವಂಥವ್ರು ಅಲ್ಲಿ ಬಂದದ್ದೇ ತುಂಬಾ ಹೆಚ್ಚುಗಾರಿಕೆ. ಅವನು ಯಾರು ಅಷ್ಟು ತಿಳುವಳಿಕೆ ಇದೆ ಪರೀಕ್ಷಿತನಿಗೆ ಅಂತ ಅದೇ ತಿಳಿಯತ್ತೆ. ಧೀಮಜ್ಜನ ಗುರು ಅಂತ ಅನ್ವಾಗ ಅವ್ರು ಅಲ್ಲಿ ಬಂದಿದೆ ಆಶ್ಚರ್ಯ ಅಂತಾರೆ. ಅಂದ್ರೆ ಭಗವಂತ ಆ ಜೀವನೋಡ ಯೋಗ್ಯತೆಗೆ ಅನುಸಾರವಾಗಿ ಗುರುವನ್ನು ಕಳಿಸ್ತಾನ. ಪರೀಕ್ಷಿತ್ ರಾಜ ಯಾರು, ಅವನ ಕೃಷ್ಣನೇ ಬಂದು ರಕ್ಷಣೆ ಮಾಡಿದವ. ಪರಿಪರೀಕ್ಷತೆ ಅಂತಾರೆ, ಭಗವಂತನವೇ ಅವನು ನೋಡ್ತಾವೆ. ಅವನು ಹುಟ್ಟಿದ್ದಾನ, ಹುಟ್ಟಿದಾಗ ಅವನ್ ಸತ್ತಿದ್ದ, ಆಮೇಲೆ ಅವನ ಬದುಕಿಸಿದ. ಇದು ಅವನೋಡ ಅತ್ಯದ್ಭುತವಾದ ಶಕ್ತಿ ಅಲ್ಲ, ಅವನಲ್ಲೇ ಅವನ ಎಕ್ಸ್ಪೀರಿಯನ್ಸ್ ಮಾಡಿದ. ಆ ಪರೀಕ್ಷಿತ್ ರಾಜನೇ ಒಂದು ಧೀಮಂತ. ಆ ಧೀಮಂತನಿಗೆ ಗುರು ಇವನು ಯಾರು, ಶುಕಾಚಾರ್ಯರು. ಶುಕಾಚಾರ್ಯರು ಅಂದ್ರೆ ರುದ್ರದೇವರೋಡ ಅವತಾರ, ಅವರು ವ್ಯಾಸರೋಡ ಕುಮಾರ. ವ್ಯಾಸರಿಂದವೇ ನೇರವಾಗಿ ಭಾಗವತದ ಒಂದು ಪಾಠ ಆಗಿ ಅವರು ಇಲ್ಲಿ ಬಂದಿದ್ದರು ಅಂತಾರೆ. ಎಲ್ಲಿ ಪರೀಕ್ಷಿತ್ ರಾಜ ಪ್ರಾಯೋಪವೇಶಕ ಕೂತಿದ್ನೋ ಅಲ್ಲಿ ಬಂದಿದ್ರು ಅಂತ ಶುಕಮುನಿಗ್ ನಮಿಸಿ ಅವನು ಪ್ರೇಮದಿಂದ ಕೇಳಿದ, ನನ್ನ ಅಜ್ಜಂದ್ರನ್ನೆಲ್ಲ ರಕ್ಷಣೆ ಮಾಡಿದ ಆ ಕೃಷ್ಣನೋಡ ಕಥೆಯನ್ನು ನಂಗೆ ನಿರೂಪಣೆ ಮಾಡು, ಅವನ ಕತೆ ಕೇಳ್ಬೇಕು ಅಂತ ನನ್ಗಿದೆ ಅಂತ ಹೇಳ್ತಾನ. ಈ ಮುಕುತಿಯ ಪಥ ಇದು ಬಂದು ಈ ಏನು ಈ ಕತೆ ಇದೆಯೋ ಇದು ಒಂದು ದಾರಿ ಅಂತಂದ್ರು. ಭಗವಂತನೋಡ ಕತೆ ಹೆಂಗ್ ದಾರಿ ಆಗೋದು ಅಂದ್ರೆ ಈ ಶ್ರೋತವ್ಯವು ಮಂತವ್ಯವು ದಾತವ್ಯವು ಅಂತ ಈ ಮೂರು ಮಾಡಿದಾಗ ಅದೊಂದು ದಾರಿ. ಆ ದಾರಿ ಏನಾಯ್ತು, ಸಾಧನವು. ಸಾಧನವು ಅಂತ ಅನ್ನೋದು ಈ ಮುಕುತಿಯ ಪಥ ಅಂತ ಅನ್ನುವಂತ ಸಾಧನ. ಈ ಶ್ರೋತೃ ಈ ಕೇಳುವಂಥದ್ದು, ಮನನ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಇದು ಪಾಮರರಿಗೆ ಬಂದು ದೂರ ಅಂತಂತಾರೆ. ಈ ಪಾತ್ ಇದೆ. ಈ ಪಾತನ್ನು ತಗೊಂಬೇಕಾದ್ರೆ ನಾವು ಧೀಮಜ್ಜನ ಗುರುಗಳನ್ನು ಆಶ್ರಯಿಸ್ಬೇಕು. ಆಶ್ರಯಿಸ್ಬೇಕಾದ್ರೆ ನಾವು ಮನಸ್ಸು ಧೀಮಂತರಾಗಿರ್ಬೇಕು. ಮನಸ್ಸು ಅಂತ ಅನ್ನೋಂಥದ್ದು ಲೋಕದಲ್ಲಿರುವಂತ ಸುಖಗಳೇ ನನ್ಗೆ ಸಾಕು, ಇನ್ ಯಾವುದು ಬೇಡ ಅಂತ ಅನ್ನೋಂತ ಅಪೇಕ್ಷೆ ಇದ್ರೆ ಅವ್ರನ್ನ ಧೀಮಂತರು ಅಂತ ಕರೀಲರು. ಯಾಕಂದ್ರೆ ಧೀ ಅಂತಂದ್ರೆ ಬುದ್ಧಿಶಕ್ತಿ. ಯಾರಿಗ್ ಬಂದು ಬುದ್ಧಿಯಿಂದ ಒಂದು ವಿಶ್ಲೇಷಣೆ ಮಾಡಕ್ ಸಾಧ್ಯ? ಲೋಕದನ್ನ ನೋಡಿದ್ರೆ ಇದು ಬಂದು ಎಷ್ಟು ಟೆಂಪ್ರರಿ ಆಗಿದೆ ಅಂತ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಇವತ್ತಿದ್ದದ್ ನಾಳೆ ಇಲ್ಲ ಅಂತನ್ವಾಗ ಅದನ್ನು ನಾವು ಹೇಗ್ ನಂಬಿರೋದು? ಅವಾಗ ನಮ್ಮ ಮನಸ್ಸಿಂದ ನಾವು ಆಲೋಚನೆ ಮಾಡಿದಾಗ ನಮಗೆ ಅನ್ಸತ್ತೆ ಇದಕ್ಕಿಂತ ಒಂದು ಉತ್ತಮವಾದದ್ದು ಇರ್ಲೇಬೇಕು, ಅದೇನು ಅಂತ. ಅವಾಗ ನಾವು ಗುರುವನ್ನು ಆಶ್ರಯಿಸ್ತೇವೋ, ಆ ಗುರುಗಳು ಬಂದು ಈ ತರ ನಿರೂಪಣೆ ಮಾಡೋದನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಒಂದಿಷ್ಟು ಮತಿಯನ್ನು ಖರ್ಚು ಮಾಡಿ ಲೋಕದಲ್ಲಿರುವಂತ ಸುಖವೇ ಎಲ್ಲ ಅಂತ ತಿಳಿದೇನೆ, ಅದು ಇರ್ಲಿ, ಆದ್ರೆ ಅದು ಭಗವದ್ ದತ್ತವಾದದ್ದು ಅಂತ ಅನ್ನುವಂತ ಅರ್ಥದಲ್ಲಿ ಅವನನ್ನೇ ನಾನು ತಿಳಿಬೇಕು, ಅವನ ಗುಣ ಉಪಾಸನೆ ಮಾಡ್ಬೇಕು, ಅವನ್ನ ಪ್ರೀತಿಸ್ಬೇಕು ಅಂತ ಅನ್ನೋದು ನಮಗೆ ಇರ್ಬೇಕು. ಅದು ಇಲ್ದೆ ಹೋದ್ರೆ ಇದು ಕಳರು ಮತ್ತೆ ಪಾಮರರು, ಯಾರು ಬಂದು ದುಷ್ಟರಾಗಿದ್ದಾರೆಯೋ ಅವ್ರಿಗೆ ದೂರವೇ.
ಆದ್ರೆ ದುಷ್ಟರು ಇಲ್ದೆ ಇದ್ರೆ ಕೂಡ ಪಾಮರರಾಗಿದ್ರೆ, ಪಾಮರರು ಅಂತಂದ್ರೆ ಅವ್ರು ಅಂತಾರೆ ಯಾರು ಬಂದು ಕಜ್ಜಿಯನ್ನು ತುರಿಸ್ಕೊಂಡು ಇದೇ ನನ್ನ ಸರ್ವಶ್ರೇಷ್ಠವಾದ ಸುಖ ಅಂತ ತಿಳ್ಕೊಂತಾರೆ, ಅದಾದ್ಮೇಲೆ ರಣ ಆಗಿರತ್ತ ಹುಣ್ಣು. ಆತರ ಆಗ್ಬಾರ್ದು. ಲೌಕಿಕ ಸುಖ ಅಂದ್ರೆ ಅದ್ ಹಾಗೆ, ಅದು ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನ ಉಪಾದೇಯವೆಂದರುಪಿ ಕನಸಿಲಾದರೂ ತನ್ನ ಪಾದದ ನೆನವನೀಯದೆ. ಹಂಗೆಂತ ಭಗವಂತನೇ ಹಾಗೆ ಮಾಡ್ಬಿಡ್ತಾನೆ. ಯಾರು ನಿಂಗೆ ವಿಷಯ ತನ ಬೇಕಾ? ವಿಷಯವೇ ಕೇಳು, ವಿಷಯನವೇ ನಿನ್ ಮನಸ್ಸಲ್ಲಿ ಇಟ್ಕೋ ಅಂತ. ಆತರ ದೂರ ಆಗ್ಬಿಡತ್ತೆ ಭಗವಂತನ ಕತೆ. ಆದ್ರೆ ಯಾರು ಒಂದು ಇಷ್ಟು ಯೋಚನೆ ಮಾಡಿ, ಭಗವಂತ ಮುಖ್ಯ ಅಂದ್ರೆ ಈ ಎಲ್ಲಾ ಸೃಷ್ಟಿ ಯಾರಿಂದ ಆಗಿದೆಯೋ ಅವನು ಮುಖ್ಯ, ಆತರ ಚಿಂತನೆ ಮಾಡ್ತಾರ್ಯೋ ಅವರಿಗೆ ಭಗವಂತ ಲಭ್ಯ ಆಗ್ತಾನ. ಅಂದ್ರೆ ಅವನೋಡ ಕರುಣೆ ಅವ್ರ ಮೇಲೆ ಇರತ್ತೆ. ಶ್ರೀ ಮಹಾಲಕುಮಿಯ ರಮಣನ ದಾಸರ ಸ್ತೋಮಕ್ಕೆ ಸೌಖ್ಯಕರ. ಭಗವಂತನೋಡ ದಾಸರಾಗಿರುವಂತವ್ರು ಅವರಿಗೆ ಬಂದು ಇದು ಸೌಖ್ಯವಾದ ಕರ, ಸೌಖ್ಯಕರ, ತುಂಬಾ ಖುಷಿಯನ್ನು ಕೊಡತ್ತೆ, ಕೇಳ್ತಾನೇ ಇರೋಣ ಅಂತ ಅನ್ಸತ್ತೆ. ಆತರ ಆ ಭಗವಂತನೋಡ ಗುಣ ಇದೆ ಅಂತಂತಾರೆ. ಅವನೋಡ ಚರಿತ್ರೆ ಲೀಲೆಗಳು ಇದೆ. ಇನ್ನೂ ಇಷ್ಟು ಆ ಶ್ರೋತೃಗಳಿಗೆ ಬಂದು ಆ ಕರ್ಣ ಪುಟಗಳೇ ಅವರೋಡ ಕಿವಿಗಳು ಇದೆ ಅಲ್ವಾ, ಆ ಕಿವಿಯೇ ಬಂದು ಒಂದು ಒಂದು ಬಟ್ಲಾಗಿದ್ರೆ, ಆ ಬಟ್ಲೊಳಗೆ ನಾವು ಸುಧಾರಸವನ್ನು ಹಾಕಿದ್ರೆ ಆ ಸುಧಾರಸ ಹೇಗಿರೋದು? ಸಿಹಿಯಾಗಿ ಅಮೃತವನ್ನು ಕೊಡೋದಾಗಿರೋದು. ಅಂತ ಸುಧಾರಸವನ್ನು ಪಾನ ಮಾಡುವಂತ ಕಿವಿ ಉಳ್ಳವರಾಗಿ ಅಂತಂತಾರೆ. ಕರ್ಣ ಪುಟಗಳಿಗೆ ನೈರಂತರದಲ್ಲಿ ಪೂರ್ಣ ಸುಧಾರಸವು ಇದು ಅಂತಂದ್ರೆ ಇದು ಪೂರ್ಣವಾದ ಸುಧಾರಸ. ಯಾವ ಸುಧಾರಸನ್ನ ನಾವು ಸಾಮಾನ್ಯವಾಗಿ ನಾವೊಂದು ಒಳ್ಳೆ ಆರೆಂಜ್ ಜ್ಯೂಸ್ ಕೊಟ್ರೆ ಅದನ್ನ ಇಷ್ಟವಾಗಿ ಕುಡಿತೇವೆ, ಅದು ಆ ಸಮಯಕ್ಕೆ ನಮ್ಗೆ ತೃಪ್ತಿಯನ್ನು ಕೊಟ್ಟಿತ್ತು. ಆದ್ರೆ ಈ ಸುಧಾರಸ ಏನಿದೆ ಕಿವಿಯಿಂದ ಕುಡಿಯುವಂಥದ್ದು, ಇದು ಆ ಕರ್ಣಪುಟಗಳಿಂದ ಕುಡ್ದಿರುವಂಥದ್ದು, ಇದು ಯಾವಾಗ ಪೂರ್ಣವಾಗಿರುವಂಥದ್ದು ಅಂತಾರೆ. ಯಾಕೆ ಅಂತಂದ್ರೆ ಪರಮಾತ್ಮನ ಕಥಾಶ್ರವಣ ಯಾರು ಮಾಡ್ತಾರ್ಯೋ ಅದು ಅವರಿಗೆ ಯಾವ ಕಾಲದಲ್ಲಿ ಕೂಡ ಅದು ಅವರಿಗೆ ಆನಂದವನ್ನು ಕೊಡುತ್ತೆ. ಅಂದ್ರೆ ಈ ಕಾಲದಲ್ಲಿ ನಾವು ಕೇಳಿದ ಮೇಲೆ ಈ ಕಾಲದಲ್ಲಿ ನಾವು ಆನಂದ ಪಟ್ಟಿದ್ದು ಅಷ್ಟೇ ಸಾಕ? ಇಲ್ಲ, ಮುಂದೆ ಬಂದು ಅದನ್ನ ಮನನ ಮಾಡುವಾಗ್ಲೂ ಅದು ಆನಂದ ಕೊಡುತ್ತೆ, ಧ್ಯಾನ ಮಾಡುವಾಗ್ಲೂ ಆನಂದ ಕೊಡುತ್ತೆ, ಆಮೇಲೆ ಆ ಧ್ಯಾನಾದಿಗಳಿಂದ ಭಗವಂತ ಪ್ರಸನ್ನನಾದಾಗ ಹೆಚ್ಚಿನ ಆನಂದವನ್ನು, ಅಂದ್ರೆ ಆ ಜೀವ ಸ್ವರೂಪಕ್ಕೆ ತಕ್ಕಾದ ಆನಂದವನ್ನು ಅದು ಕೊಡುತ್ತೆ ಅಂತ ಪೂರ್ಣ ಸುಧಾರಸ ಅಂತಂತಾರೆ. ಈ ಪೂರ್ಣ ಸುಧಾರಸವನ್ನು ಬಂದು ಅದು ನಮಗೆ ಕರುಣಿಸುತ್ತೆ. ನಿರ್ಣಾಯಕ ಶ್ರೀಮದ್ ಆಚಾರ್ಯರು ಅವರೋಡ ಒಂದೊಂದು ಗ್ರಂಥಗಳಲ್ಲಿ ಅವರು ಭಗವತ್ತೋಡ ಅನುಸಂಧಾನ ಹೇಗ್, ಭಗವಂತ ಹೇಗಿದ್ದಾನ, ಅವನ ಬಗ್ಗೆ ಈ ಏನು ಇಂದ್ರಿಯಗಳಿದೆ ಅದರಿಂದ ಗ್ರಾಹ್ಯನಲ್ಲ, ಅದರಿಂದ ಅವನನ್ನು ತಿಳಿಯೋದು ನಾವು ಹೇಗೆ ಮಾಡೋದು ಅಂತ ನಿರ್ಣಯ ಅಂತ ಅನ್ನೋದು ನಮಗೆ ಬೇಕು. ಪುರಾಣಗಳಲ್ಲಿ ಬರುವಂತ ಕಥೆಗಳು ಅಂತ ಅನ್ನೋಂಥದ್ರಲ್ಲಿ ಒಂದಕ್ಕೆ ಒಂದು ಬೇರೆ ವಿರೋಧವಾಗಿ ಇರೋ ಹಾಗೆ ಕಾಣುತ್ತೆ. ಆದ್ರೆ ಭಗವಂತ ನೋಡ ಈ ಟ್ರೂವ ಅವನು ಏನು ನಿಜವಾದ ಸ್ವರೂಪ ಅದು ಅಂದ್ರೆ ಸರ್ವ ಗುಣ ಪರಿಪೂರ್ಣನಾಗಿ ಸರ್ವ ದೋಷ ದೂರನಾಗಿ ಭಕ್ತಾನು ಕಂಪಿನಾಗಿ ಇರೋಂಥವನು ಅಂತ ಅನ್ನೋಂತ ವಿಚಾರವನ್ನು ನಿರ್ಣಯ ಮಾಡಿ ಕೊಟ್ಟವರು ಆಚಾರ್ಯರು. ಆ ಶ್ರೀಮದ್ ಆಚಾರ್ಯರ ಆ ಶಾಸ್ತ್ರವನ್ನು ಬಂದು ಇದು ನಿರೂಪಣೆ ಮಾಡಿ ಕೊಡತ್ತೆ. ನಿರ್ಣಾಯಕ ಶ್ರೀ ದಶಪ್ರಮತಿ ಶಾಸ್ತ್ರಾರ್ಣವ ಅಜ್ಞರ ಹಿತವು. ಯಾರಿಗ್ ಬಂದು ಆ ಇನ್ನೂ ಗೊತ್ತಾಗ್ಲಿಲ್ವೋ ಶಾಸ್ತ್ರಾದಿಗಳಲ್ಲಿ ಭಗವಂತನೋಡ ಸ್ವರೂಪ ಹೇಗಿದೆಯೋ ಆಚಾರ್ಯರು ಹೇಳಿ ಹೇಗ್ ತೋರಿಸಿದಾರ್ಯೋ ಅದಕ್ಕೆ ಬಂದು ಇದು ಹಿತಕರವಾಗಿ ಇದೆ. ಭಗವಂತನೋಡ ಲೀಲೆಗಳನ್ನು ಕೇಳ್ತಾ ಕೇಳ್ತಾ ಆ ಮೆತ್ತಗ ಬಂದು ಇವರಿಗೆ ಅದ್ರೋಡ ಅನುಸಂಧಾನ ಮಾಡ್ತಾ ಮಾಡ್ತಾ ಆ ಭಗವಂತನೋಡ ನಿಜ ಸ್ವರೂಪ ಏನು ಅಂತ ನಿರ್ಣಯ ಆಗತ್ತೆ ಅಂತಾರೆ. ಚೂರ್ಣೀಕೃತ ಪಾಪಾಚಲ ವಜ್ರವು ಸ್ವರ್ಣ ವಿಪಗ ಕಥೆಯು. ಈ ಭಗವಂತನ ಕಥೆ ಯಾವುದು ಅಂತಂದ್ರೆ ಅದು ಬಂದು ಜನರೋಡ ಅಘಗಳು ಅಂತ ಅನ್ನೋದು ಪಾಪಗಳು ಅಂತ ಅನ್ನೋದು ಬೆಟ್ಟವಾಗಿದ್ರೆ ಆ ಬೆಟ್ಟವನ್ನು ಕತ್ತರಿಸುವಂತ ಒಂದು ವಜ್ರಾಯುಧವಾಗಿ ಇದೆ ಅಂತಾರೆ. ಈ ಕಥೆಯೇ ಕಿವಿಯಿಂದ ನೀವು ಕೇಳೋಂಥದ್ದೇ ನಾವು ಏನ್ ಕೇಳ್ತಾ ಇದ್ದೇವೋ ಅದರಿಂದವೇ ನಮಗ್ ಬಂದು ನಮ್ಮ ಪಾಪವೆಲ್ಲ ನಾಶ ಆಗತ್ತೆ ಅಂತಾರೆ. ಈ ಪಾಪ ಅಂತ ಅನ್ನೋಂಥದ್ದು ನಮ್ಮನ್ನು ಸಾಧನೆ ಮಾರ್ಗದಲ್ಲಿ ನಡೆಯೋದಕ್ಕೆ ಬಿಡೋದೇ ಇಲ್ಲ. ಪಾಪ ಅಂತ ಅನ್ನೋಂಥದ್ರಿಂದವೇ ಜನರಿಗೆ ಬಂದು ಕಥಾಶ್ರವಣ ಮಾಡಕ್ ಆಗಲ್ಲ, ಮನನ ಮಾಡಕ್ ಆಗಲ್ಲ, ಧ್ಯಾನ ಮಾಡಕ್ಕೂ ಆಗಲ್ಲ. ಆದ್ರೆ ರಿಪೀಟೆಡ್ ಆಗಿ ಶ್ರವಣ ಮಾಡ್ತಾ ಹೋದ್ರೆ, ಶ್ರವಣ ಮಾಡ್ತಾ ಭಗವಂತನ ನಾಮನ ಕೀರ್ತನೆ ಮಾಡ್ತಾ ಹೋದ್ರೆ ಆ ಭಗವಂತನೋಡ ಅನುಗ್ರಹದಿಂದ ಈ ಬೆಟ್ಟದಂತಿರುವಂತ ಪಾಪಗಳನ್ನೆಲ್ಲ ಅವನು ಕತ್ತರಿಸ್ಬಿಟ್ಟು ಅದರಿಂದ ಜ್ಞಾನವನ್ನು ಅವನು ಕೊಡ್ತಾನೆ. ಸ್ವರ್ಣ ವಿಪದ ಕಥೆ, ಅವನು ಗರುಡ ಗಮನ, ಗರುಡ ಗಮನ ಬಂದನೋ ನೋಡಿರೋ ಬೇಗ ಗರುಡ ಗಮನ ಬಂದನೋ, ಗರುಡ ಗಮನ ಇಲ್ಲಿಗೆ ತಾ ಬಂದ, ಅವನು ಇಲ್ಲೇ ಬಂದ. ಯಾಕೆಂದ್ರೆ ಅವನು ರಕ್ಷಣೆ ಮಾಡ್ಬೇಕು ಅಂತ ಬಂದ. ಗರುಡ ಗಮನ ಅಂತಂದ್ ಕೂಡ್ಲೆ ನಮ್ಗೆ
ಒಂದು ನೆನಪು ಬರುತ್ತೆ, ಯಾವಾಗ್ಲೂ ಭಗವಂತ ಗರುಡ ವಾಹನನಾಗಿ ಭಕ್ತನಿಗಾಗಿ ಓಡಿ ಓಡಿ ಬಂದ, ರಕ್ಷಣೆ ಮಾಡುವಂತ ಒಂದು ಉನ್ಮುಖತೆ ಇಟ್ಕೊಂಡೆ ಅವನು ಓಡಿ ಬರ್ತಾನ ಅಂತ. ಆ ಸ್ವರ್ಣ ವಿಪದನಾಗಿ ಆ ಗರುಡ ಇದ್ದಾನ, ಅವನೋಡ ಒಂದು ವಾಹನದಲ್ಲಿ ಭಗವಂತ ಬರ್ತಾ ಇದ್ದಾನ ಅಂತಂದ್ರು. ಗರುಡನೇ ಬಂದು ಮತ್ತೆ ನಮ್ಗೆ ಈ ಮನನಾದಿಗಳು ಮಾಡಿಸೋಂತ ಅವನು ಕೂಡ. ಹಾಗಾಗಿ ಗರುಡನ್ನ ಸ್ಮರಿಸಿ, ವೇದ ಪುರುಷನಾಗಿರುವಂತ ಗರುಡನ್ ಮೂಲಿವ ನಮಗೆ ಒಳ್ಳೆ ಮನನಾದಿಗಳು ಆಗ್ಲಿ ಅಂತ ಅನ್ನುವಂಥದ್ದು ಕೂಡ ಇಲ್ಲಿ ಚಿಂತನೆ ಇದೆ. ವರ್ಣ ವರ್ಣಗಳಿಂ, ಅದಕ್ಕೆ ಇಲ್ಲಿ ಬರ್ತಾ ಇದೆ, ವರ್ಣ ವರ್ಣಗಳಿಂ ಕೀರ್ತಿಪರ್ ಆಭರಣ, ಆಭರಣ ಸುಖದ ತತಿಯ. ಈ ವರ್ಣ ವರ್ಣಗಳ್ ಅಂತಂದ್ರೆ ಒಂದೊಂದು ವರ್ಣವಾಗಿ ಕೃಷ್ಣ ಅಂತ ಅನ್ನುವಂತ ಆ ಭಗವಂತನೋಡ ಕತೆ, ಒಂದೊಂದು ಸಾಲ್ ಸಾಲಲ್ಲಿ ನಿಮ್ಗೆ ವರ್ಣಗಳಿದೆ. ಆ ವರ್ಣ ವರ್ಣಗಳಲ್ಲಿ ಬಂದು ಭಗವಂತನೋಡ ಈ ಒಂದು ಗುಣವನ್ನು ಅನುಸಂಧಾನ ಮಾಡ್ತಾ ಯಾರು ಕೀರ್ತನೆ ಮಾಡ್ತಾರಿಯೋ ಅವರೋಡ ಮನಸ್ಸಿಗೆ ಬಂದು ಅದು ಪೂರ್ತಿಯನ್ನು ಕೊಡತ್ತೆ, ಒಳ್ಳೆ ಅವ್ರನ್ನ ಪೂರ್ಣವಾಗಿ ಅವ್ರನ್ನ ಮಾಡತ್ತೆ ಅಂತಾರೆ. ಆ ತರ ಇರೋಂತ ಸುಖವನ್ನು ಕೊಡೋಂತ ತತಿಯು ಅಂತಂದ್ರೆ ಗುಂಪು ಗುಂಪಾಗಿ ಇದೆ. ಒಂದು ಲೀಲೆಯಿಂದವೇ ನೀವು ಎಷ್ಟೋ ಗುಣ ಅನುಸಂಧಾನ ಮಾಡ್ಬೋದು, ಆ ತರ ಇಲ್ಲಿ ಇದೆ ಅಂತಾರೆ. ಭಗವಂತ ಹಾಂಗ್ ಮಾಡಿದಾನ, ಲೀಲಾವತಾರ ಅವಂದು ಅಂತ. ಎನಗಿಂತ ಒಂದೀರ್ ಗುಣ ಜ್ಯೇಷ್ಠರ ಕ್ರಮವನ್ನು ಬಲಗೊಂಡು ಅಭುಜಾಸನ ಪರ್ಯಂತರ ಗುರುಗಳಿಗೆ ಎರಗುವೆ ಅನುಬಾಲಿಶ ಮನುಜ. ಎಣಿಸದಲೆನ್ನಯ ನುಡಿತಪುಗಳನ್ನು ಮನುಜೋತ್ತಮ ಮುಖ್ಯರು ಕನ್ನಡ ಉಕ್ತಿಗಳಿವು ಎನ್ನದೆ ಕೇಳಿರಿ ಘನರು ದಯಾಪರರು. ಪ್ರಶ್ನ ವೆಂಕಟದಾಸರು ತಮ್ಮ ವಿನಯಪೂರ್ವಕಾದ ವಿನತಿಯನ್ನು ಹಿರಿಯರ ಅವ್ರಿಗೆ ಅವರು ಇಡ್ತಾ ಇದ್ದಾರೆ. ಅವರೋಡ ಒಂದು ವಿನಯ ಅಂತ ಅನ್ನುವಂಥದ್ದು ಇದ್ರಲ್ಲಿ ಸ್ಪಷ್ಟ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನ, ವಿದ್ಯಾ ವಿನಯಂ ದದಾತಿ ಅಂತ. ವಿನಯ ಅಂತ ಅನ್ನುವಂಥದ್ದು ಇದೆ ಅಂತ ಕೂಡ್ಲೆ ನಮಗೆ ಬಂದು ಇವರೋಡ ಜ್ಞಾನ ಎಷ್ಟಿದೆ ಅಂತ ಅನ್ನುವಂಥದ್ನ ನಮಗೆ ಅಲ್ಲೇ ಕಂಡು ಬರುತ್ತೆ. ಭಗವಂತನೋಡ ಕಥೆಯನ್ನು ಕನ್ನಡ ಭಾಷೆಯಲ್ಲಿ ನಾನು ನುಡಿತಾ ಇದ್ದಾನೆ. ಆ ನುಡಿಗಳು ನಾನು ಹೇಳಬೇಕಾದ್ರೆ ಕೂಡ ನನ್ಗಿಂತ ಒಂದ್ ಸ್ವಲ್ಪ ಉತ್ತಮರು ಅಂತಂದ್ರೆ ಎಲ್ಲಾ ಸ್ವೋತ್ತಮರು ಕೂಡ ನಮಗೆ ಬಿಂಬರೆನಿಪರು ಸ್ವೋತ್ತಮರು ಅಂತಾರೆ. ನಮಗಿಂತ ಉತ್ತಮರೆಲ್ಲ ಬಿಂಬರು, ಆ ಸ್ವೋತ್ತಮರಿಗೆಲ್ಲ ನಮಸ್ಕಾರ ಅಂತಾರೆ. ಒಂದೆರಡು ಗುಣ ಇದ್ರೆ ಕೂಡ, ಒಂದೂವರೆ ಗುಣ ಇದ್ರೆ, ಒಂದು ಅರೆ ಗುಣ ಜ್ಯೇಷ್ಠರಾಗಿದ್ರೆ ಕೂಡ ಅವರೆಲ್ಲರೋಡ ಒಂದು ಬಲವನ್ನು ನಾನು ಕೊಂಡು, ಅಂದ್ರೆ ಬಲ ಹೆಂಗ್ ಕೊಳ್ತಾರೆ, ಅವರನ್ನು ನಮಸ್ಕರಿಸಿ ಅವ್ರಿಗೆ ಬಂದು ಪ್ರಾರ್ಥನೆ ಮಾಡಿ, ದಾಸರು ಪ್ರಾರ್ಥನೆ ಮಾಡಿ ಈ ಆ ಬ್ರಹ್ಮನ ತನಕ ಕೂಡ ಎಲ್ಲ ಆ ಗುರು ಪರಂಪರೆಗೆ ಪ್ರಾರ್ಥನೆ ಮಾಡಿ ಆ ಗುರುಗಳಿಗೆ ಎರಗಿ ನನ್ನ ಆ ಅನುಬಾಲಿಶ ಮತಿ ಅಂತಂದ್ರೆ ಅವರು ನನ್ನ ಮತಿಯಿಂದವೇ ಇದು ಸಾಧ್ಯ ಅಂತಿಲ್ಲ, ಗುರು ಕರುಣೆಯಿಂದ ಇದು ಸಾಧ್ಯ ಅಂತ ಆಲೋಚನೆ ಮಾಡಿ ಅವ್ರಿಗೆ ಎರಗ್ತಾ ಇದ್ದಾರೆ. ಇಂಥ ಒಂದು ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಅನ್ನುವಂತ ಒಂದು ಪ್ರೇರಣೆ ಆಗಿದೆ. ಆ ಪ್ರೇರಣೆಗೆ ಅನುಗುಣವಾಗಿ ಮಾಡಬೇಕು ಅಂತ ಹೊರಟಾಗ ಗುರುವೋಡ ಒಂದು ಬಲ ಇರ್ಲಿ ನಂಗೆ, ಆ ಗುರುಗಳೋಡ ಬಲವನ್ನು ಕೊಂಡು ಆಮೇಲೆ ರಚನೆ ಮಾಡ್ತಾರೆ. ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಮಾಡ್ತಾನೆ, ಎಣಿಸದಲ್ಲಿ ಎನ್ನಯ್ಯ ನುಡಿ ತಪ್ಪುಗಳ, ಏನಾದ್ರೂ ತಪ್ಪುಗಳು ಅಂತ ಅನ್ನೋಂಥದ್ದು ಇಲ್ಲಿ ಬಂದಾಗಿ ಬಿಟ್ಟಿತ್ತು ಅಂತಂದ್ರೆ ಅದನ್ನೇ ನೀವು ಬಂದು ಗಮನಕ್ಕೆ ಇಟ್ಕೋಬೇಡಿ, ಮನೋಜೋತ್ತಮರೆ ಅಂತ ಅವ್ರನ್ನ ಸಂಬೋಧನೆ ಮಾಡಿ, ಮುಖ್ಯರು ನೀವು ಇದು ಕನ್ನಡ ಉಕ್ತಿ ಅಂತವನು ಇದನ್ನ ಸಸಾರ ಮಾಡಬೇಡಿ, ಇದನ್ನು ಬಂದು ಭಗವಂತನ ಕಥಾ ಇದೆ ಇದರಲ್ಲಿ, ಅದರಿಂದಾಗಿ ಇದು ಮುಖ್ಯವಾಗತ್ತೆ, ಇದನ್ನು ಬಂದು ನೀವು ಕೇಳಬೇಕು ಅಂತ ಅನ್ನೋಂತ ಒಂದು ವಿನತಿಯನ್ನು ಅವರು ವಿನಯಪೂರ್ವಕವಾಗಿ ಮಾಡಿದ್ದಾರೆ. ಚಿದ್ಗುಣ ಗಣನಿಧಿ ಚಿನ್ಮಯ ರೂಪ ಸಚ್ಚಿತ್ ಗೃಹತ್ರಯ ತಾನು ಹೃದ್ಗುಹ ನಿಲಯ ಸದಾಶ್ರಿತ ಜನ ಸುಖ ದೋಗ್ಧಾಮರ ಧೇನು. ವಾಗ್ದೇವಿ ಅರಸ ವನಜಾಸನನುತ ಧೂಗ್ಧಾಶ್ವರನು ಅಗ್ರೇಸರ ಭಗವಜ್ಜನ ಸಜ್ಜನರುಗ್ಗಡಿಸುವರಿದನು. ಇಲ್ಲಿ ಭಗವಂತನೋಡ ಗುಣವನ್ನೇ ಮತ್ತೆ ಹೊಗಳ್ತಾ ಇದ್ದಾರೆ. ಭಗವಂತ ಹೇಗಿದ್ದಾನ, ಇಷ್ಟೆಲ್ಲ ಅವನೋಡ ಪ್ರಭಾವ ಒಬ್ಬರ ಮೇಲೆ ಆಗ್ತಾ ಇರ್ಬೇಕಾದ್ರೆ ಅಂತಂದ್ರೆ ಏನು, ಯಾರನ್ನು ಬಂದು ನಾವು ಸ್ತೋತ್ರ ಮಾಡ್ಬೇಕಾದ್ರೆ ನಮ್ ಗುರುಗಳು ಅಂತ ಅನ್ನುವಂಥವ್ರ ಅನುಗ್ರಹ ಬೇಕು, ಯಾರನ್ನು ಬಂದು ಸ್ತೋತ್ರ ಮಾಡೋದ್ರಿಂದ ನಮ್ಮ ಎಲ್ಲಾ ಪಾಪಗಳು ಅಂತ ಅನ್ನುವಂಥದ್ದೆಲ್ಲ ಒಂದು ವಜ್ರಾಯದಿಂದ ಒಂದು ಬೆಟ್ಟನ್ನ ಕಡಿಯೋ ಹಂಗ ಕಡ್ದು ಬಿಡ್ತಾರ್ಯೋ, ಆತರ ಕಡಿತಾ ಹೋಗತ್ಯೋ, ಮನಸ್ಸು ಅಂತ ಅನ್ನೋದು ನಿರ್ಮಲ ಆಗತ್ಯೋ, ಆತರ ಇಷ್ಟೊಂದು ಮಹಾತ್ಮ್ಯ ಉಳ್ಳ ಈ ಪರಮಾತ್ಮನ ಗುಣ ಹೇಗಿದೆ ಅಂತಂದ್ರೆ ಚಿತ್ ಗುಣಗಣನಿಧಿ ಅಂತಾರೆ. ಚಿತ್ ಅಂತಂದ್ರೆ ಜ್ಞಾನ, ಜ್ಞಾನವೇ
ಇರೋಂತ ಗುಣ ಗಣಗಳು ಇದೆ ಅವನಲ್ಲಿ. ಜ್ಞಾನ ಗುಣ ಗಣಗಳು ಅಂದ್ರೆ ಈ ಜ್ಞಾನ ಅಂತ ಅನ್ನೋಂಥದ್ನ ಬಂದು ಒಂದು ಮುಖ್ಯತ್ವ ಇದೆ ಅದಕ್ಕೆ. ಏನು ಅಂದ್ರೆ ಎಲ್ಲದ್ರ ಬಗ್ಗೆ ಯಾರಿಗೆ ಜ್ಞಾನ ಇದೆಯೋ ಅವನೇ ಸರ್ವಶ್ರೇಷ್ಠ. ಪರಮ ಅಂತ ಅವನಿಗೆ ಹೆಸರು. ಪರ ಅಂತಂದ್ರೆ ಶ್ರೇಷ್ಠ, ಮಂ ಜ್ಞಾನಂ ಪರಮ ಅಂತ ಅವನಿಗೆ ಹೆಸರು. ಚಿದ್ಗುಣ ಗಣ ಅಂತ ಅನ್ನೋಂಥದ್ದೇ ನಿಧಿ ಆಗಿ ಇದೆ. ನಿಧಿ ಅಂತಂದ್ರೆ ಎಷ್ಟು ಕೊಟ್ಟರು ಕೂಡ ಅದ್ ಮತ್ತೆ ಖಾಲಿ ಆಗೋದಿಲ್ಲ ಅವನ ಕಿಸೆ, ಅಷ್ಟೊಂದಿದೆ ಅವನ ಹತ್ರ. ಚಿನ್ಮಯ ರೂಪ, ಅವನು ಚಿನ್ಮಯವಾಗಿರುವಂತ ರೂಪ, ಜ್ಞಾನಾನಂದಮಯವಾಗಿರುವಂತ ರೂಪ ಒಂದು. ಸತ್ತ ಚಿತ್ ಆನಂದ ಆತ್ಮ ಅಂತ ಅವನ ಉಪಾಸನೆ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾರೆ ಮನುಷ್ಯರು. ಮನುಷ್ಯರಿಗೆ ಈ ನಾಲ್ಕು ಗುಣಗಳನ್ನು ಹೇಳ್ತಾರೆ. ನಾಲ್ಕಲ್ಲಿ ಮತ್ತೆ ಎಲ್ಲವನ್ನು ಕೂಡ ಅದ್ರೊಳಗೆ ಒಳಗೊಂಬೇಕು ಹಂಗೆ ಅಂತ ಅನ್ನೋದು. ಗ್ರಹತ್ರಯವು, ಅವನಿಗೆ ಮೂರು ಗ್ರಹಗಳಿದೆ, ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಹಂಗೆ ಅಂತ. ಆ ಮೂರು ಗ್ರಹದಲ್ಲಿ ಅವನು ಮುಕ್ತರನ್ನು ಇಟ್ಟು ಅವರಿಗೆ ಆನಂದವನ್ನು ಕೊಡ್ತಾನ. ಅದೇ ಮೂರು ಗ್ರಹಗಳುಳ್ಳ ಪರಮಾತ್ಮ ಎಲ್ಲರೊಡ ಹೃದಯದಲ್ಲಿ ಕೂಡ ಇದ್ದಾನ. ಹೃದ್ಗುಹ ನಿಲಯ. ಆಮೇಲೆ ಸದಾ ಆಶ್ರಿತ ಜನರನ್ನು ಅವನು ರಕ್ಷಣೆ ಮಾಡ್ತಾನೆ. ಯಾರು ಅವನ ಆಶ್ರಯಿಸ್ತಾರ್ಯೋ, ಶರಣಾಗತರಾಗ್ತಾರ್ಯೋ, ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಅಂತ ಜಗನ್ನಾಥ ದಾಸ ಹೇಳ್ತಾರೆ. ಅದೇ ಸದಾ ಆಶ್ರಿತ ಜನರ ಸುಖ ದೋಗ್ಧಾಮರದೇನು, ಅಮರದೇನು ಹಾಗೆ ಅಂದ್ರೆ ಆಕಾಶ ಇದರಲ್ಲಿ ಸ್ವರ್ಗಲೋಕದಲ್ಲಿ ಆ ಕಾಮದೇನು ಅವರನ್ನು ಸೇವೆ ಮಾಡಿದಾಗ ಏನು ಬಯಸ್ತಾರ್ಯೋ ಅದನ್ನು ಕೊಡ್ತಾರೆ. ಆತರ ಭಗವಂತನ್ನ ನಾವು ಅಲ್ಲಿ ಹೋಗಿ ಸೇವೆ ಮಾಡೋದಿಲ್ಲ, ನಮ್ಮ ಹೃದಯದಲ್ಲೇ ಅವನು ವಾಸ ಮಾಡ್ತಾನ. ಆ ಹೃದಯದಲ್ಲಿ ಇರುವಂತ ಭಗವಂತನ್ನ ನಾವು ಆಶ್ರಯಿಸ್ಬೇಕು. ನೀನೇ ಬಿಂಬರೂಪ, ನೀನೇ ಬಿಂಬ, ನನ್ನನ್ನು ಬಂದು ನೀನು ರಕ್ಷಣೆ ಮಾಡು, ನನಗೆ ಒಳ್ಳೆ ರೀತಿಯಲ್ಲಿ ಜ್ಞಾನವನ್ನು ಕೊಡು ಅಂತ ಆತರ ಚಿಂತನೆಯನ್ನು ಮಾಡ್ತಾ ಆ ಭಗವಂತ ನೋಡ ಅನುಗ್ರಹದಿಂದ ಅವ್ರು ಏನನ್ನಾದ್ರೂ ಪಡಿತಾರೆ ಅಂತಾರೆ. ಅವರು ಆ ಈ ಹರಿ ಒಡ ಕಥೆಯನ್ನು ಕೇಳೋದೆ ಒಂದು ಹಾಲು ಕರಿಯೋ ಹಂಗೆ ಅಂತ. ಆಕಳಿದೆ, ಆಕಳಲ್ಲಿ ನಾವು ಹಾಲು ಕರೆದ್ರೆ ನಮ್ಗೆ ಹಾಲು ಸಿಗತ್ತೆ. ಆತರ ಭಗವಂತ ನೋಡ ಈ ಕಥೆಯ ಒಂದು ಕೇಳೋದ್ರಿಂದವೇ ಅದು ಒಂದು ಹಾಲು ಕರಿಯೋ ಹಾಗಿದೆ. ಅಮರದೇನು ಒಡ ಹಾಲು ಅಂದ್ರೆ ಅದೆಷ್ಟು ಅಮೃತವಾಗಿರೋದು, ಏನಾದ್ರೂ ಕೂಡ ಕೊಡೋದು ಅಂತಂತಾರಲ್ಲ. ಆತರ ಭಗವಂತನ ಮುಂದೆ ಇಟ್ಕೊಳ್ಳಿ, ಅವನ ಒಂದು ಕತೆ ಅವನೊಡ ಗುಣಾನುಸಂಧಾನ ಮಾಡೋದ್ರಿಂದ ನಿಮ್ಮ ಇಡೀ ಜೀವನವೇ ಪವಿತ್ರ ಆಗತ್ತೆ, ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಕೊರತೆ ಇರ್ಲಾರ್ದು ಅಂತಾರೆ. ಆತರ ನಿಮ್ಮ ಎಲ್ಲ ಬಯಕೆಗಳನ್ನು ಪೂರೈಸ್ತಾನ. ವಾಗ್ದೇವಿ ಅರಸ ವನದಾಸನ ನುತ ದುಗ್ಧಾಬ್ಧೀಶ್ವರನು. ಭಗವಂತ ಈ ಪಾಲಸಾಗರದಲ್ಲಿ ಮಲಗಿ ಇರುವಂತ ಸರ್ವಶ್ರೇಷ್ಠವಾದ ಈಶ್ವರ. ಈಶ್ವರ ಅಂತ ಅನ್ನುವಂತ ಶಬ್ದವೇ ಭಗವಂತ ನೋಡ ಸರ್ವ ಅಂತರ್ಯಾಮಿತ್ವ ಸರ್ವ ನಿಯಾಮಕತ್ವವನ್ನು ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ತಿಷ್ಠತಿ ಅರ್ಜುನ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ. ಅವನು ಈಶ್ವರನಾಗಿ ಎಲ್ಲರನ್ನೂ ಅವನೇ ನಿಯಮನ ಮಾಡ್ತಾನ. ಅವನನ್ನು ಬಂದು ವಾಗ್ದೇವಿ ಅರಸನಾಗಿರುವಂತ ಬ್ರಹ್ಮ ಹೊಗಳ್ತಾನ ಅಂತಂದ್ರು. ಆ ವಾಗ್ದೇವಿ ಅಂತಂದ್ರೆ ವಾಕಿಗ ಅಭಿಮಾನಿ, ಯಾರು ಏನು ಮಾತಾಡ್ಬೇಕಾದ್ರೆ ಕೂಡ ಆ ವಾಕು ಅಭಿಮಾನಿ ಆಗಿರುವಂತ ಸರಸ್ವತಿ ಮೂಲವಾಗಿ ಅದ್ ಅಳಿಬೇಕು. ಆ ಸರಸ್ವತಿ ದೇವಿ ಮತ್ತೆ ಬ್ರಹ್ಮ ಇಬ್ರು ಕೂಡ ಇವ್ರನ್ನ ಸುತ್ತಿ ಮಾಡ್ತಾರೆ. ಇಂಥ ಶ್ರೇಷ್ಠವಾದ ತತ್ವ ಇವನು ಅಂತಾರೆ. ಜೀವೋತ್ತಮರು ಅಂತ ಅನ್ನುವಂಥವ್ರು ಸ್ತುತಿ ಮಾಡ್ತಾರೆ ಅಂತನ್ವಾಗ ಭಗವಂತ ಎಷ್ಟು ಸರ್ವಶ್ರೇಷ್ಠ ಅಂತ ಅನ್ನೋದನ್ನ ತಿಳಿಯತ್ತೆ. ಅಗ್ರೇಸರ ಭಗವತ್ ಜನ ಸಜ್ಜನರು ಉಗಡಿಸುವ, ಎಲ್ಲರೂ ಕೂಡ ಸಜ್ಜನರಾಗಿರುವಂಥವ್ರಲ್ಲ, ಶ್ರೇಷ್ಠವಾಗಿರುವಂಥವ್ರಲ್ಲ, ಇದನ್ನು ಮತ್ತೆ ಮತ್ತೆ ಚಿಂತನೆ ಮಾಡಿ ಮತ್ತೆ ಮತ್ತೆ ಇದನ್ನು ಬಂದು ಕೀರ್ತನೆ ಮಾಡಿ. ಉಗ್ಗಡಿಸೋದು ಅಂತಂದ್ರೆ ತಿರ್ಗಾ ತಿರ್ಗಾ ಮಾಡಿ ಅಂತಂತಾರೆ. ಒಂದ್ ಬಾರಿ ನಾನು ಇದನ್ನ ಓದಿ ಆಯ್ತು ಕೇಳಿ ಆಯ್ತು ಅಂತವೇ ಇಲ್ಲ. ಅದಕ್ಕೆ ಇದು ಶ್ರೋತವ್ಯವು ಮಂತವ್ಯವು ಅಂತಂದ್ರೆ ಇದು ಒಂದು ಬಾರಿ ಮಾಡುವಂಥದ್ದಲ್ಲ, ಮಾಡ್ತಾನೆ ಇರ್ಬೇಕು ಅಂತನ್ನೋದ ಹೇಳ್ತಾರೆ. ಆಮೇಲೆ ಇದನ್ನು ಯಾರು ಮಾಡ್ತಾರ್ಯೋ ಅವರಿಗೆ ಎಷ್ಟು ಉತ್ತಮವಾದ ಫಲ ಇದೆ. ಆರಿದ ಪೇಳುವರು ಕೇಳುವರು ಮುರಾರಿಯ ಚರಿತೆಯ ಕೀರುತಿ ವ್ಯಾಸ ಕುಮಾರನು ವರ್ಣಿಪ ಚಾರು ಮುಕುತಿಯ ಗತಿಯ ಈರೇಳು ಜಗದಗ ಹರಿಪುದು ಕರುಣಾಪೂರಿತ ಪಿಯೂಷವು ನಾರಾಯಣ ಪ್ರಸನ್ನ ವೆಂಕಟ ಕೃಷ್ಣನ ತೋರಿಕೊಡುವ ರಸವು. ಭಗವಂತನವೇ ತೋರಿಸಿಕೊಡುವಂತ ರಸ ಇದು ಅಂತಾರೆ. ಈ ಏನೋ ಒಂದು ಇದೆ ಅಂದ್ರೆ ಅದು ಒಂದೇ ಒಂದು ಔಷಧಿ ತರ ಇಲ್ಲ. ಔಷಧಿ ಅಂತ ಅನ್ನೋಂತದ್ರೆ ಅದನ್ನ ಯಾರಿಗೂ ಇಷ್ಟ ಆಗಲ್ಲ, ಅದು ಕಹಿಯಾಗಿರತ್ತೆ. ಆದ್ರೆ ಭಗವತ್ ಕಥಾಶ್ರವಣ ಅಂತ ಅನ್ನೋದ್ರೆ ಅದರಲ್ಲಿ ಮನಸ್ಸು ಹೋದ್ಮೇಲೆ ಅದು ತುಂಬಾ ಸುಖಕರವಾಗಿದೆ. ಆ ಸುಖವಾಗಿರುವಂತ ಒಳ್ಳೆ ಇನ್ನೂ ಒಂದ್ ಸ್ವಲ್ಪ ಕುಡಿಯೋಣ ಅಂತ ಇರತ್ತೆ ಸಿಹಿಯಾಗಿರುವಂತದ್ದಾದ್ರೆ. ಆತರ ಇರುವಂತ ರಸವೇ ಇದು.
ಯಾರು ಇದನ್ನು ಕೇಳುವರು, ಹೇಳುವಂತವ್ರಿಗೂ ಕೇಳುವಂತವ್ರಿಗೂ ಈ ಮುರಾರಿ ಆ ಅವನೋಡ ಈ ಚರಿತೆ ಅಂತಾರೆ. ಮುರಾರಿ ಅಂತ ಮುರೇ ಮುರಾ ಅಂತ ಅನ್ನುವಂತ ದೈತ್ಯ ಅವನನ್ನು ಸಂಹಾರ ಮಾಡಿದ ಭಗವಂತ. ಆ ಮುರಾರಿ ಅಂತ ಅನ್ನುವಂತ ದೈತ್ಯನ ಸಂಹಾರ ಮಾಡಿ ಪ್ರಾಗ್ಜ್ಯೋತಿಷ ನಗರವನ್ನು ಹೊಕ್ಕು ನರಕಾಸುರನ ವಧೆ ಮಾಡಿದ ಆ ಕೃಷ್ಣ ಚರಿತ್ರೆ ಅಂತ ಅರ್ಥ. ಅವನು ಒಂದು ಚರಿತ್ರೆ ನರಕಾಸುರ ವಧೆ, ಇನ್ನೊಂದು ಚರಿತ್ರೆ ಅವನು ಬಂದು ಹೇಗೆ ಬಂದು ಗೋಕುಲದಲ್ಲಿ ಅವನು ತೋಳಗಳನ್ನು ಸೃಷ್ಟಿ ಮಾಡಿದ. ಆತರ ಏನು ಅವನೋಡ ಚರಿತ್ರೆಯಲ್ಲಿ ತುಂಬಾ ವರ್ಣನೆಗಳು ಬರ್ತಾ ಇರತ್ತೆ, ಬೇರೆ ಬೇರೆ ಘಟ್ಟಗಳಿದೆ. ಆ ಏನಾದ್ರೆ ಕೂಡ ಆ ಚರಿತ್ರೆಯನ್ನು ಯಾರು ಕೇಳ್ತಾರ್ಯೋ ಹೇಳ್ತಾರ್ಯೋ ಅವ್ರಿಗೆ ಬಂದು ಅತ್ಯಂತ ಆನಂದವನ್ನು ಅದು ಕೊಡತ್ತೆ. ಕೀರುತಿ ವ್ಯಾಸ ಕುಮಾರನು ವರ್ಣಿಪ ಚಾರು ಮುಕುತಿಯ ಗತಿಯು. ಈ ಕೀರ್ತಿ ಭಗವಂತನ ಕೀರ್ತಿ ಏನಿದೆ, ಕೀರ್ತಿ ಅಂತಂದ್ರೆ ಆ ಮಹಾತ್ಮ್ಯವನ್ನು ಅವನು ತೋರಿಸಿಕೊಡುವಂಥದ್ದು ಅಂತ. ಭಗವಂತ ಬಂದು ತುಂಬಾ ಗುಣವಂತ ಅಂತ ನಾವು ಕೇಳ್ತೇವೆ, ಆದ್ರೆ ಆ ಗುಣವನ್ನು ತೋರಿಸಿಕೊಡುವಂಥದ್ದು ಅಂತ ಅನ್ನೋದ್ರೆ ಅದು ಕೀರ್ತಿ. ಆ ಅವನು ಹೇಗ ಅದನ್ನ ಅಭಿವ್ಯಕ್ತ ಮಾಡಿಸ್ತಾನ, ಆ ಅಭಿವ್ಯಕ್ತ ಮಾಡಿಸುವಂತದ್ನ ಬಂದು ಅವನು ಭಕ್ತ ವಾತ್ಸಲ್ಯ ಅಂತಂದ್ರೆ ಆ ಭಕ್ತ ವಾತ್ಸಲ್ಯವನ್ನು ಅವನು ಎಷ್ಟು ಬಾರಿ ತೋರಿದ್ದಾನೆ ಕೃಷ್ಣಾವತಾರದಲ್ಲಿ ಅಂತ ಕೀರ್ತಿ. ವ್ಯಾಸಕುಮಾರನು ವರ್ಣಿಪ, ವ್ಯಾಸಕುಮಾರರಾಗಿರುವಂತ ಸುಖಾಚಾರ್ಯರು ಅದನ್ನ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಚಾರು ಮುಕುತಿಯ ಗತಿಯ, ಚಾರು ಹಂಗೆ ಅಂತಂದ್ರೆ ಮಂಗಳಕರವಾಗಿರುವಂಥದ್ದು ಮುಕ್ತಿ. ಮುಕುತಿ ಅಂತ ಅನ್ನುವಂಥದ್ದಕ್ಕೆ ವಿಶೇಷಣ ಕೊಡ್ತಾರೆ. ಯಾಕೆಂತಂದ್ರೆ ಈಗ ನಾವು ಈ ದೇಹ ಈ ಜೀವ ಅಂತ ಅನ್ನುವಂಥದ್ದು ಯಾವಾಗ ಅದು ಸಾಧನೆಯನ್ನ ಮುಗಿಸಿ ಮೋಕ್ಷಕ್ಕೆ ಹೋಗ್ಬೇಕಾದ ಸಮಯ ಬಂತು ಅಂದ್ರೆ ಅಲ್ಲಿ ಸುಖವೇ ಅಂತ ಅನ್ನೋದನ್ನ ಅದು ಹೇಳತ್ತೆ, ಮಂಗಳಕರವಾಗಿರೋದು. ಇದು ಹೇಳ್ಬೇಕಾದ ವಿಷಯ ನಿರ್ಣಯವಾದದ್ದು, ಯಾಕೆಂದ್ರೆ ಬೇರೆ ಮತಾಚಾರ್ಯರೆಲ್ಲ ಈ ಜೀವನಿಗೆ ಮೋಕ್ಷ ಅಂತ ಅನ್ನುವಂಥದ್ದೇ ಬಂದು ನಿರ್ಮೂಲತೆ ಅಂತ, ಜೀವನೇ ಇರೋದಿಲ್ಲ ಅಂತ ಕೆಲವರು. ಆತರ ಇಲ್ಲ, ಭಗವಂತನ್ನ ಇಷ್ಟು ಸಾಧನೆ ಮಾಡಿ ಸುಖದಿಂದ ಬಾಳುವಂಥದ್ದೇ ಮೋಕ್ಷ ಅಂದ್ರು. ಅಂತ ಒಂದು ಮಂಗಳಕರವಾಗಿರುವಂತ ಮುಕುತಿಯೋಡ ಗತಿ ಅದು ನಮ್ಗೆ ತೆರೆದಿಡತ್ತೆ, ಅಲ್ಲಿ ಹೋಗಿ ಸೇರೋ ಹಂಗ್ ಮಾಡತ್ತೆ. ಇನ್ನ 14 ಒಬ್ರಿಗೆ ಇಬ್ರಿಗೆ ಇಲ್ಲ, ಅದಕ್ಕೆ ಅವನ ಬಂದು ಶಾಶ್ವತವಾಗಿರುವಂತ ಗುಣಗಳೊಂದು. ಎಷ್ಟು ಜನರಿಗೆ ಕೂಡ ಅವನ ಅನುಗ್ರಹ ಮಾಡಿದ್ರು ಮತ್ತು ಮತ್ತು ಅವನಲ್ಲಿ ಈ ಗುಣಗಳು ಅಂತ ಅನ್ನುವಂಥದ್ದು ಇದೇ ಇರತ್ತೆ. ಅವನೋಡ ಕರುಣೆ, ಅವನೋಡ ಜ್ಞಾನವನ್ನು ಪ್ರದಾನ ಮಾಡುವಂಥದ್ದು, ಜ್ಞಾನ ಪ್ರದನಾಗಿ ಇದ್ದಾನ. ಈರೇಳು ಜಗದಾಗ ಹರಿಪುದು, ಒಂದ್ 14 ಲೋಕಗಳಿದ್ದರೆ ಆ ಎಲ್ಲಾ ಜಗತ್ತಲ್ಲಿ ಇರುವಂತ ಚೇತನ ಆತ್ಮಕವಾಗಿರುವಂತ ಜನರು ಅವನನ್ನು ಮೊರೆ ಹೋಗ್ತಾರೆ. ಅವರೋಡ ಅಗಗಳನ್ನು ಅವನು ಪರಿಹಾರ ಮಾಡ್ತಾನ. ಕರ್ಣಪೂರಿತ ಪಿಯೂಷವು, ಕೇಳ್ತಾ ಕೇಳ್ತಾ ಇದು ಒಳ್ಳೆ ಹಾಲಾಗಿದೆ, ಸಿಹಿಯಾಗಿರುವಂತ ಒಂದು ಹಾಲು, ಅದನ್ನು ಎಲ್ಲರೂ ಅಪೇಕ್ಷೆ ಮಾಡ್ತಾರೆ. ಆತರ ಇದು ಕರ್ಣಗಳಿಗೆ ಒಂದು ತುಂಬಾ ಖುಷಿ ಕೊಡುವಂಥದ್ದಾಗಿದೆ. ಆ ನಾರಾಯಣ ಪ್ರಸನ್ನ ವೆಂಕಟ ಕೃಷ್ಣನ ತೋರಿಕೊಡುವ ರಸವು. ನಾರಾಯಣ ಅಂತಂದ್ರೆ ಯಾರು, ಸರ್ವ ಗುಣ ಪರಿಪೂರ್ಣನು ಸರ್ವ ದೋಷ ದೂರನು ಅವನು ನಾರಾಯಣ ಅಂತ ಆ ಶಬ್ದವೇ ಹೇಳತ್ತೆ. ಮತ್ತೆ ನಾರಾಯಣ ಅಂದ್ರೆ ಯಾರು, ನರರಿಗೆ ಆಶ್ರಯನು ಅವನು. ಯಾರು ನಮಗ್ ಬಂದು ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್, ನಾವ್ ಇವಾಗ ಇಲ್ಲಿದ್ದೇವು, ಇಲ್ಲಿಂದ ನಾವು ಬಂದು ಭಗವಂತನ ಆಶ್ರಯ ನಮಗಿದೆಯಾ ಅಂತ ಅನ್ನುವಂಥದ್ನ ನಾವು ಆಲೋಚನೆ ಮಾಡಿ ತಿಳ್ಕೋಬೇಕು. ನಮಗೆ ಸಾಧ್ಯ ಆಗ್ಲಾದೆಲ್ಲ ನಡೀತಾ ಇದೆ. ಒಂದು ದೇಹನ ತಕೊಂಡ್ರೆ ಮ್ಯಾನ್ ದಿ ಅನ್ನೋನ್ ಅಂತ ಒಬ್ಬ ಬರ್ದಿದಾನ, ಅಲೆಕ್ಸ್ ಕಾರಿಲ್ಲೋ ಅಂತ. ಅವನು ಎಷ್ಟೇ ಈ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆದ್ರೂ ಕೂಡ ಅವ್ರಿಗೆ ದೇಹದೊಳಗಿರುವಂತ ವ್ಯಾಪಾರವೇ ಗೊತ್ತಿಲ್ಲ. ಯಾರು ಈ ವ್ಯಾಪಾರಗಳನ್ನೆಲ್ಲ ಅಷ್ಟು ಸುಗಮವಾಗಿ ನಡೆಸ್ತಾ ಇದ್ದಾರೆ ಅಂತೂ ಗೊತ್ತಿಲ್ಲ. ಇವೆಲ್ಲ ಬಂದು ಮಾಡ್ತಿರೋಂಥವನೇ ನಮಗೆ ಆಶ್ರಯ ನಾರಾಯಣ. ನಾವು ನಿದ್ರೆ ಮಾಡುವಾಗ ಕೂಡ ನಮಗೆ ಶ್ವಾಸ ಉಚ್ಛ್ವಾಸ ಆಗ್ತಾ ಇದೆ, ಜೀರ್ಣ ಆಗ್ತಾ ಇದೆ, ಎದ್ದಾಗ ನಮ್ಗೆ ಎಚ್ಚರ ಆಗತ್ತೆ ಅಂತ ಅನ್ನೋದು. ಈ ಎಲ್ಲ ಬಂದು ಒಂದು ಇಂಟೆಲಿಜೆಂಟ್ ಆಗಿ, ಮತ್ತೆ ಯಾರು ಎಲ್ಲ ಅನಂತ ಶಕ್ತಿ ಉಳ್ಳವನಾಗಿದ್ದಾನೆಯೋ ಅವನೇ ಎಲ್ಲ ಜೀವರಾಶಿಗಳಿಗೂ ಮಾಡಕ್ ಸಾಧ್ಯ. ಆ ಮಾಡಿಸ್ತಾ ಇರೋಂಥವನೇ ನಾರಾಯಣ, ನರರಿಗೆ ಆಶ್ರಯ. ಅವನು ಇಷ್ಟು ನರರಿಗೆ ಆಶ್ರಯರಾಗ್ಬೇಕು ಅಂದ್ರೆ ಅವನಲ್ಲಿ ಅಂತ ಗುಣ ಇದೆ ಅಂತಾರೆ. ಏನ್ ಗುಣ ಅಂದ್ರೆ ನಾಶವೇ ಆಗದೆ ಇರುವಂತ ಗುಣಗಳು, ದೋಷವೇ ಇಲ್ಲದ ಗುಣಗಳು. ದೋಷ ಅಂತಂದ್ರೆ ಅಸ್ವತಂತ್ರತೆ ಇರತ್ತೆ, ನಾನು ಮಾಡ್ಬೇಕು ಅಂತ ಬಯಸಿದ್ರೆ ಕೂಡ ನನ್ಗೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ಅದು ದೋಷ ಆಗತ್ತೆ. ಆದ್ರೆ ಭಗವಂತನಿಗೆ ಹಾಗೆ ಯಾವತ್ತೂ ಆಗೋದಿಲ್ಲ. ಅವನು ಬಯಸಿದ ಅಂದ್ರೆ ಆಶ್ರಿತ ಜನರ ರಕ್ಷಕ ಅಂತಂದ್ರು. ಹಾಗಾಗಿ ಯಾರೇ ಅವನ ರಕ್ಷಣೆ ಅವನ ರಕ್ಷಣೆಯನ್ನ ಪ್ರಾರ್ಥನೆ ಮಾಡ್ಕೊಂಡು ಅವನ್ ಮುಂದೆ ಹೋದ್ರೆ ಅವ್ರಿಗೆ ಅವನು ರಕ್ಷಣೆ ನೀಡೋದು ಖರೆ, ಅದ್ರಲ್ಲಿ ಏನು ಸಂಶಯವೇ ಇಲ್ಲ. ಅವನೇನು ರಾಮಚಂದ್ರನಾಗಿ ಬಂದಾಗ ರಾವಣನಿಗೆ ಅವನು ಹೇಳ್ತಾನೆ, ಇಷ್ಟು
ಅರಾಜಕತ್ವದಿಂದ ಸಜ್ಜನರಿಗೆ ಎಷ್ಟೋ ತೊಂದರೆ ಕೊಟ್ಟ, ಸೀತಾಕೃತಿಯನ್ನು ಕೊಂಡೊಯ್ದ, ಹನುಮಂತ ದೇವರಿಗೆ ಅವಮಾನ ಮಾಡಿದ, ಏನೇನು ಮಾಡಿದ್ರು ಕೂಡ ಕೊನೆಗ್ ಬಂದು ಎಲ್ಲ ಸೈನ್ಯಗಳು ಕೂಡ ನಾಶ ಆದ್ಮೇಲೆ ಕೂಡ ರಾಮ ಅವನಿಗೆ ಹೇಳ್ತಾನ, ಇವಾಗ್ಲೂ ಏನು ತಪ್ಪಿಲ್ಲ, ಇವಾಗ ನೀನ್ ಶರಣಾಗತಿ ಮಾಡು, ನಿನ್ನ ಜೀವವನ್ನು ನಾನು ಉಳಿಸ್ತಾನೆ ಅಂತಾನ. ಆದ್ರೆ ರಾವಣ ಮಾಡ್ಲಿಲ್ಲ, ದ್ವೇಷಿ ಆದ, ಅವನು ಮಾಡ್ಲಿಲ್ಲ. ಅಂದ್ರೆ ಶರಣಾಗತ ಅಂತ, ಶರಣಾಗತಿ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಭಗವಂತ ಅದನ್ನು ತೋರಿಸ್ಕೊಡ್ತಾನ ಅಂತ ಅನ್ನೋದೆಲ್ಲ ಈ ಪುರಾಣದಲ್ಲಿಯೋ ಇತಿಹಾಸದಲ್ಲಿಯೋ ನಮ್ಗೆ ತಿಳಿಯಾಕ್ ಬರುತ್ತೆ. ಎಷ್ಟು ಆಳವಾದ ಒಂದು ಒಂದು ಕ್ಷಮೆ ಇದೆ ಅಂತ ಅನ್ನೋಂಥದ್ದ ನಾವು ನೋಡ್ಬೋದು. ಆದ್ರೆ ಕ್ಷಮ ಅಂತ ಅನ್ನೋದು ದುಷ್ಟರಿಗೆ ಅವನಿಗೆ ಇಲ್ಲವೇ ಇಲ್ಲ. ಇಲ್ಲ ಅಂದ್ರೆ ಯಾಕ್ ತೋರಿಸ್ತಾನ ಇಲ್ಲಿ ರಾವಣನ? ಅವಾಗ್ಲೇ ಕೊಂದಿರ್ಬೋದಲ್ಲ. ಅಂದ್ರೆ ಅವನ್ ತೋರಿಸ್ತಾನ, ಯಾರಿಗಾದ್ರೂ ಒಂದು ಅವಕಾಶ ನಾನು ಕೊಡುವೆ ಅಂತ ಅವಕಾಶ ಕೊಟ್ರು ಕೂಡ ಅವ್ರು ತಗೊಳ್ಳಾರು ಅಂತ ಅನ್ನೋದ್ರೆ ಅದು ಅವರೋಡ ದುಷ್ಟ ಸ್ವರೂಪ ಯೋಗ್ಯತೆ ಅಷ್ಟೆ. ಹಾಗಾಗಿ ಯಾರೇ ಒಂದು ಸಜ್ಜನರಾದ್ರೆ ಅವ್ರು ತಪ್ಪು ಮಾಡಿದ್ರೆ ಕೂಡ ಅವನು ಅದನ್ನ ಕ್ಷಮಿಸಿ ಅವ್ರಿಗೆ ಉದ್ಧಾರದ ಹಾದಿಯನ್ನು ತೋರ್ತಾನ. ಒಂದು ಬಾರಿ ತಪ್ಪು ಮಾಡಿದ್ರೇನೆ ಎಲ್ಲ ಹೋಯ್ತು ಅಂತಲ್ಲ ಅಂತ ನಾರಾಯಣ. ಅದೇ ನಿರ್ದುಷ್ಟವಾದ ಗುಣ ಪರಿಪೂರ್ಣನಾಗಿರುವಂತವ ಅವರೇ ಪ್ರಸನ್ನ ವೆಂಕಟ ಕೃಷ್ಣ. ಅವರು ಇಲ್ಲಿ ಪ್ರಸನ್ನ ವೆಂಕಟ ಕೃಷ್ಣ ಅಂತ ತಕೊಂಡ್ರು. ಕೃಷ್ಣನ ಕತೆ ಹೇಳುವಾಗ ಪ್ರಸನ್ನ ವೆಂಕಟ ಕೃಷ್ಣ, ಆ ಪ್ರಸನ್ನ ವೆಂಕಟ ಕೃಷ್ಣ ನನ್ನೊಳಗಿರುವಂತ ರೂಪ ಅಂತ ದಾಸರು ಹೇಳ್ತಾರೆ. ಅವರನ್ನು ತೋರಿಸಿಕೊಡುವಂತ ರಸವೂ ಇದು ಹಂಗೆಂತ ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿಗ್ ನಾವು ಈ ಇದನ್ನು ಸಮರ್ಪಣೆ ಮಾಡೋಣ. ಗುರುವಂತರ್ಗತ ಭಾರತಿ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣ್ಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀ.